ಇಡಿಯವರಿಗೆ ಯಾರ ಮೇಲೆ ಸಂಶಯ ಇತ್ತು ಅದರ ಮೊದಲು ಅವರು ವಿಚಾರಣೆ ಮಾಡಬೇಕಾಗಿತ್ತು. ಇವತ್ತು ಮೂಡ ಹಗರಣ ಅಂದರೆ ಮುಖ್ಯಮಂತ್ರಿಗಳು ಅದರಲ್ಲಿ ಭಾಗಿಗಳಾಗಿದ್ದಾರೆ ಅಂತ ಹೇಳುವ ರೀತಿಯಲ್ಲಿ ಬಿಂಬನೆ ಮಾಡಿ ಇವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಿರುವಂಥದಕ್ಕೆ ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಇಡಿಯವರಿಗೆ ಈ ಕೇಸ್ನಲ್ಲಿ ಮಧ್ಯಪ್ರವೇಶ ಮಾಡತಕ್ಕಂಥದಕ್ಕೆ ಯಾವುದೇ ಕಾನೂನಾತ್ಮಕವಾಗಿರ್ತಕ್ಕಂಥ ಬೆಂಬಲ ಇಲ್ಲ. ಇಲ್ಲಿ ಏನು ಹಣಕಾಸಿನ ವ್ಯವಹಾರ ನಡೆಯಲಿಲ್ಲ, ಆದರೂ ಎಕ್ಸ್ಟ್ರಾ ಇಂಟ್ರೆಸ್ಟ್ ಮೈಸೂರು ಮೂಡದಲ್ಲಿ ಇದೊಂದು ರಾಜಕೀಯವಾಗಿರ್ತಕ್ಕಂಥ ವಿಚಾರಣೆ ಹೊರತು ಕಾನೂನಾತ್ಮಕವಾದ ವಿಚಾರಣೆ ಅಲ್ಲ. ದ್ವೇಷಕ್ಕೋಸ್ಕರ ಮಾಡ್ತಾ ಇದ್ದಾರೆ ಮತ್ತು ಬಿಜೆಪಿಯವರ ಒಂದು ಕುಮ್ಮುಕಿನಿಂದ ಇದು ಈ ಕಾರ್ಯಕ್ರಮ ಆಗ್ತಾ ಇದೆ. ಕೇಂದ್ರದ ಏಜೆನ್ಸಿಗಳೆಲ್ಲ ಬಿಜೆಪಿಯವರ ಕುಣಿತಕ್ಕೆ ಕುಣಿತಕ್ಕಂಥ ಏಜೆನ್ಸಿಗಳು ಅಂತ ಹೇಳೋದನ್ನ ಇವತ್ತು ಅವರು ತೋರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಮೈಸೂರು ಮೂಡ ಹಗರಣದಲ್ಲಿ ಇವತ್ತು ಇಡಿಯವರ ಪ್ರವೇಶ ಆಗಿದೆ ಅಂತ ಪತ್ರಿಕೆಯಲ್ಲಿ ಓದಿದ್ದೇನೆ. ನಿನ್ನೆಂದು ಭಾಳ ಜೋರಾಗಿ ಹೋಗಿ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥದ್ದು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ವಿಚಾರಣೆ ಮಾಡೋದಕ್ಕೆ ನಮ್ದು ಏನು ಆಕ್ಷೇಪ ಇಲ್ಲ. ಇಡಿಗೆ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಮೂಡಾದವರ ಹಗರಣ ಮೂಡಾದವರಲ್ಲಿ ಒದಗಿಸ್ಕೊಡ್ಬೇಕು. ಈ ಕೆಲಸ ಇಡಿಯವರು ಮೊದಲೇ ಮಾಡ್ಬೋದಿತ್ತು. ಯಾಕಂದರೆ ಇಡಿಯವರಿಗೆ ಯಾರ ಮೇಲೆ ಸಂಶಯ ಇತ್ತು ಅದ್ರ ಮೊದಲು ಅವ್ರು ವಿಚಾರಣೆ ಮಾಡಬೇಕಾಗಿತ್ತು. ಈಗ ಮೂಡಾದಲ್ಲಿ ಏನಾದರೂ ಕಾನೂನುಬಾಹಿರವಾದ ಚಟುವಟಿಕೆಗಳಾಗಿದ್ದರೆ ಸ್ಥಳದ ಬಗ್ಗೆ ಅವರಿಗೆ ಏನಾದರೂ ತಕರಾರಿದ್ದರೆ ಮಾಡ್ಬೋದಿತ್ತು. ಆದರೆ ಅದನ್ನು ಬಿಟ್ಟು ಅವರು ಬೇರೆ ಬೇರೆ ರೀತಿಗಳಲ್ಲಿ ಇವತ್ತು ಮೂಡ ಹಗರಣ ಅಂದರೆ ಮುಖ್ಯಮಂತ್ರಿಗಳು ಅದರಲ್ಲಿ ಭಾಗಿಗಳಾಗಿದ್ದಾರೆ ಅಂತ ಹೇಳುವ ರೀತಿಯಲ್ಲಿ ಬಿಂಬನೆ ಮಾಡಿ ಇವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಿರುವಂಥದಕ್ಕೆ ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಅದನ್ನು ಬಿಟ್ಟರೆ ದ್ವೇಷದ ರಾಜಕೀಯಕ್ಕೋಸ್ಕರ ನೀವು ಇಡಿಯನ್ನು ಪ್ರವೇಶ ಮಾಡಿದ್ದೀರಿ. ನನ್ನ ಲೆಕ್ಕ ಪ್ರಕಾರ ನಾನೊಬ್ಬ ವಕೀಲರಾಗಿ ಹೇಳಬೇಕಾಗಿದ್ದರೆ ಇಡಿಯವರಿಗೆ ಈ ಕೇಸ್ನಲ್ಲಿ ಮಧ್ಯಪ್ರವೇಶ ಮಾಡತಕ್ಕಂಥದಕ್ಕೆ ಯಾವುದೇ ಕಾನೂನಾತ್ಮಕವಾಗಿರ್ತಕ್ಕಂಥ ಬೆಂಬಲ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಏನು ಹಣಕಾಸಿನ ವ್ಯವಹಾರ ನಡೆಯಲಿಲ್ಲ. ಇಲ್ಲಿ ನಡೆದಿರ್ತಕ್ಕಂಥದ್ದು ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು ಮೂಡ ಕೊಟ್ಟಿರ್ತಕ್ಕಂಥದ್ದು ಆ ಕೊಟ್ಟಂಥ ಸೈಟ್ ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳಲಿಕ್ಕೆ ನ್ಯಾಯಾಲಯ ವಿಚಾರಣೆ ಮಾಡ್ತಾ ಇತ್ತು. ಒಂದು ಆಯೋಗ ರಚನೆ ಆಗಿದೆ. ಅದೇ ರೀತಿ ಲೋಕಾಯುಕ್ತ ವಿಚಾರಣೆ ಮಾಡ್ತಾ ಇದೆ. ಒಂದು ಪ್ರಕರಣಕ್ಕೆ ಒಂದು 7-8-10 ಮಂದಿ ಏಜೆನ್ಸಿಗಳು ಸರ್ಕಾರದ ಏಜೆನ್ಸಿಗಳು ಒಂದು ವಿಚಾರಣೆ ಮಾಡ್ತಕ್ಕಂಥದ್ದು ಬಹುಶಃ ಇದು ಸರಿಯಾದ ಕ್ರಮ ಅಲ್ಲ ಅಂತ ನನಗೆ ಅನಿಸ್ತದೆ. ಆದರೂ ಎಕ್ಸ್ಟ್ರಾ ಇಂಟ್ರೆಸ್ಟು ಅತಿಯಾದಂಥ ಉತ್ಸಾಹ ಕಂಡು ಬರ್ತಾ ಇದೆ. ಇದಕ್ಕೆ ರಾಜಕೀಯವಾದಂಥ ಕಾರಣ ಇದೆ. ಇವತ್ತು ಏನು ಇಡಿಯವರ ಇಡಿಯವರು ಏನು ಪ್ರವೇಶ ಮಾಡಿದ್ದಾರೆ ಮೈಸೂರು ಮೂಡದಲ್ಲಿ ಇದೊಂದು ರಾಜಕೀಯವಾಗಿರ್ತಕ್ಕಂಥ ವಿಚಾರಣೆ ಹೊರತು ಕಾನೂನಾತ್ಮಕವಾದ ವಿಚಾರಣೆ ಅಲ್ಲ ಅಂತ ಹೇಳೋದನ್ನು ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ವಿಚಾರಗಳಿರ್ಬೋದು. ನೀವು ಏನು ಬಿಜೆಪಿಯವರು ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತ ಹೇಳ್ತಕ್ಕಂಥವ್ರು ನೀವು ಇವತ್ತು ಮೂಡ ಆಫೀಸ್ಗೆ ಯಾಕೆ ಹೋಗ್ತೀರಿ? ಮೂಡ ಆಫೀಸ್ನಲ್ಲಿ ಏನು ವಿಚಾರಗಳು ತಿಳಿಬೇಕು? ಹಾಗಾಗಿ ಅವರು ಎಕ್ಸ್ಪ್ಲೇನ್ ಕೊಡಬೇಕಲ್ಲ. ಇವತ್ತು ಕೋರ್ಟ್ ಹೇಳಿದೆ ವಿಚಾರಣೆ ಮಾಡಿ, ವಿಚಾರಣೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತದವರು ಮತ್ತು ಇಡಿಯವರು ಮತ್ತೆ ಏನು ಅವರ ಕೆಲಸ ಏನಿದೆ? ಒಂದು ದ್ವೇಷದ ಭಾಗ ದ್ವೇಷಕ್ಕೋಸ್ಕರ ಮಾಡ್ತಾ ಇದ್ದಾರೆ ಮತ್ತು ಬಿಜೆಪಿಯವರ ಏನು ಬಿಜೆಪಿಯವರ ಒಂದು ಕುಮ್ಮುಕಿನಿಂದ ಇದು ಈ ಕಾರ್ಯಕ್ರಮ ಆಗ್ತಾ ಇದೆ. ಇದರಿಂದ ಸಮಾಜದಲ್ಲಿ ನ್ಯಾಯದ ಮೇಲೆ ಏನು ನಂಬಿಕೆ ಇದೆಯೋ ಅದನ್ನು ಕಳ್ಕೊಳ್ಳುವಂಥದ್ದು ಬಂದಿದೆ. ಸರ್ಕಾರದ ಏಜೆನ್ಸಿಗಳೇನಿದ್ದಾರೆ ಇದನ್ನು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ದುರುಪಯೋಗ ಮಾಡ್ತಾ ಇದೆ. ಕೇಂದ್ರದ ಏಜೆನ್ಸಿಗಳೆಲ್ಲ ಬಿಜೆಪಿಯವರ ಕುಣಿತಕ್ಕೆ ಕುಣಿತಕ್ಕಂಥ ಏಜೆನ್ಸಿಗಳು ಅಂತ ಹೇಳೋದನ್ನು ಇವತ್ತು ಅವರು ತೋರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾರೆ. 21ರ ಚುನಾವಣೆ ಆಗ್ತಾ ಇದೆ. ನಾವು ಈ ಕ್ಷೇತ್ರದಲ್ಲಿ ರಾಜು ಪೂಜಾರಿ ಅಂತ ಹೇಳುವಂಥ ಒಳ್ಳೆಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದೇವೆ. ಅವರು ಸ್ಥಳೀಯ ಸಂಸ್ಥೆಯಲ್ಲಿ ಎಲ್ಲ ವರ್ಗಗಳಲ್ಲಿ ಕೆಲಸ ಮಾಡಿದರು. ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗುವವರೆಗೆ ಆ ಕ್ಷೇತ್ರದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಅಭ್ಯರ್ಥಿಗೂ ಬಿಜೆಪಿ ಅಭ್ಯರ್ಥಿಗೂ ತುಲನೆ ಮಾಡಿದರೆ ಬಿಜೆಪಿ ಅಭ್ಯರ್ಥಿಗೆ ಪಂಚಾಯತ್ ಸದಸ್ಯರು ಆಗಿದ್ದವರಲ್ಲ. ಹಾಗಾಗಿ ಯಾರು ಈ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ ಅವರು ಆ ಕ್ಷೇತ್ರದ ಸಮಸ್ಯೆಗಳನ್ನು ವಿಧಾನ ಪರಿಷತ್ತಿನಲ್ಲಿ ಅದು ಪ್ರತಿಬಿಂಬನೆ ಮಾಡಬೇಕು. ಅಲ್ಲಿ ಅವರ ಪರವಾದಂಥ ಮಂಡನೆ ಕೇಸುಗಳನ್ನು ಮಂಡನೆ ಮಾಡಬೇಕು. ಅಲ್ಲಿ ಅವರಿಗೆ ಬೇಕಾದಂಥ ಶಕ್ತಿ ಕೊಡಬೇಕು. ಆ ಶಕ್ತಿ ಕೊಡಲಿಕ್ಕೆ ಯಾರಿಗೆ ಶಕ್ತಿ ಇದೆಯೋ ಅವರನ್ನು ಚುನಾಯನನ್ನಾಗಿ ಮಾಡಿ ಅಂತ ನಾನು ಮತದಾರರಿಗೆ ವಿನಂತಿ ಮಾಡ್ತೇನೆ. ಬರೇ ರಾಜಕೀಯಕ್ಕೋಸ್ಕರನೇ ಆಗಿರುವುದಿಲ್ಲ. ಗ್ರಾಮ ಪಂಚಾಯತ್ ಮೆಂಬರ್ಗಳು ಇವತ್ತು ಪಕ್ಷಾತೀತವಾಗಿ ತಿದ್ದು ಬಂದಿರತಕ್ಕಂಥವರು. ಅವರು ಪಕ್ಷದ ಬೆಂಬಲಿತರು ಇರ್ಬೋದು, ಆದರೆ ಪಕ್ಷದ ಚಿಹ್ನೆಯಲ್ಲಿ ಅಡಿಗೆಯಲ್ಲಿ ಆಯ್ಕೆ ಆದವರಲ್ಲ. ಹಾಗಾಗಿ ನಮಗೆ ಕಾಂಗ್ರೆಸ್ಗೆ ಸಂಖ್ಯಾಬಲದಲ್ಲಿ ಕಡಿಮೆ ಇರ್ಬೋದು, ಆದರೆ ನಮ್ಮ ಅಭ್ಯರ್ಥಿ ಯಾರು ಯಾವ ಕ್ಷೇತ್ರಕ್ಕೆ ಅವರು ಸ್ಪರ್ಧೆ ಮಾಡ್ತಾರೋ
ಆ ಕ್ಷೇತ್ರದಲ್ಲಿ ಪರಿಣತಿಯನ್ನು ಹೊಂದಿಕೊಂಡಿದ್ದಾರೆ. ಆ ಕ್ಷೇತ್ರಕ್ಕೆ ನ್ಯಾಯ ಕೊಡುವಂಥ ಒಂದು ಸಮರ್ಥ ಅಭ್ಯರ್ಥಿ ನಮ್ಮದಾಗಿದ್ದಾರೆ. ಹಾಗಾಗಿ ನಾನು ಮತದಾರರಿಗೆ ವಿನಂತಿ ಮಾಡ್ತೇನೆ, ಈ ಚುನಾವಣೆಯಲ್ಲಿ ಉಪಚುನಾವಣೆ, ಈ ಚುನಾವಣೆಯಲ್ಲಿ ಗೆದ್ದರೂ ಸೋತರೂ ಒಂದು ಸರ್ಕಾರ ಬರುವುದಿಲ್ಲ, ಒಂದು ಸರ್ಕಾರ ಹೋಗುವುದಿಲ್ಲ. ಆದರೆ ಇವತ್ತು ಮತದಾರರಿಗೆ ಬೇಕಾಗಿರ್ತಕ್ಕಂಥದ್ದು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ, ಗ್ರಾಮ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಯಾರು ಕೆಲಸ ಮಾಡ್ತಾರೆ, ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆಗೆ ಯಾರು ಕೆಲಸ ಮಾಡ್ತಾರೆ ಅಂಥವರನ್ನು ಆಯ್ಕೆ ಮಾಡಬೇಕು. ಆ ಆಯ್ಕೆಯಲ್ಲಿ ರಾಜಪೂಜಾರಿಯವರು ಸಂಪೂರ್ಣವಾಗಿ ಈ ಒಂದು ಕ್ಷೇತ್ರದ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿಗೆ ಹೋಗಲು ಸಂಪೂರ್ಣವಾಗಿ ತನ್ನ ಅರ್ಹತೆಯನ್ನು ಪಡೆದಿದ್ದಾರೆ. ಹಾಗಾಗಿ ತಾವೆಲ್ಲರೂ ಅವರಿಗೆ ಮತದಾನ ಮಾಡಬೇಕು ಅಂತ ಹೇಳುವಂಥದ್ದು. ನಾನು ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಪುರಸಭೆ, ನಗರಸಭೆ, ನಗರ ಪಂಚಾಯತ್ ಮತ್ತು ನಗರ ಪಾಲಿಕೆ ಚುನಾವಣೆಯಲ್ಲಿ ಮತದಾನ ಮಾಡುವಂತ ಎಲ್ಲ ಮತದಾರರಿಗೆ ವಿನಂತಿಯನ್ನು ಮಾಡ್ತೇನೆ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ, ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಇಂದೇ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.